ಶಾಲೆಯ ಒಂದು ನಿಯಮದಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ವಾರದಲ್ಲಿ ಒಂದು ಪ್ರಯೋಗವನ್ನ, ಯಾವ ದಿವಸ ಶುಕ್ರವಾರದ ದಿನ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಯೋಗವನ್ನ ಮಾಡಬೇಕು ಅಂತಕ್ಕಂತ ನಿರ್ದೇಶನದಂತೆ ನಾವೆಲ್ಲರೂ ಇವತ್ತಿನ ದಿನ ವಿಜ್ಞಾನದ ಒಂದು ಪ್ರಯೋಗವನ್ನ ತಗೊಂಡು ಬಂದಿವಿ. ಹೌದಾ? ಇವರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ನಮಗ ಒಂದು 20-25 ಪ್ರಯೋಗದ ಉಪಕರಣಗಳನ್ನ ಹಾಗೂ ಆ ಪ್ರಯೋಗವನ್ನ ಮಾಡತಕ್ಕಂತ ವಿಷಯ ವಿವರಣೆಯನ್ನ ನಮಗೆ ಈಗಾಗಲೇ ಇಲಾಖೆಯಿಂದ ಡಿಆರ್ಸಿಯಿಂದ ನಮಗೆ ಏನ್ ಮಾಡ್ಯಾರ ಅವುಗಳನ್ನ ಕಿಟ್ ಮೂಲಕ ನಮ್ಮ ಶಾಲೆಗಳಿಗೆ ಕೊಟ್ಟಾರ. ನಮ್ಮ ಪ್ರಧಾನ ಗುರುಗಳು ಸಹ ಹೋದ ವಾರದಲ್ಲಿ ತಗೊಂಡು ಬಂದಾರ. ಆ ನಿಟ್ಟಿನೊಳಗೆ ಇವತ್ತಿನ ದಿನ ನಾವು ಈ ಶುಕ್ರವಾರದ ದಿನದಂದು ನಾವು ನಿಮ್ಗೊಂದು ಪ್ರಯೋಗವನ್ನ ತಗೊಂಡು ಬಂದೀವಿ. ನಿಮ್ಗೆಲ್ಲರಿಗೂ ಅಯಸ್ಕ ಅಂತ ಅನ್ನೋದು ಗೊತ್ತಾಯ್ತು. ಅಯಸ್ಕ ಅಂತ ಕೇಳಿದ ಹೆಸರ ಹಂಗಂದ್ರ ಅಯಸ್ಕ ಅಂತ ಅಂದ್ರೆ ಏನೇ ಇಲ್ಲ ಅಯಸ್ಕ ಅಂತ ನೋಡಿಲ್ಲ. ಅದಕ್ಕೆ ಇನ್ನೊಂದು ಹೆಸರ ಸುಜಲ ನೋಡಿ ಎಷ್ಟು ಮಂದಿ ನೋಡಿರ ಕೈ ಹತ್ರ ನೋಡಪ್ಪ. ಮ್ಯಾಗ್ನೆಟ್ ಎಷ್ಟು ಮಂದಿ ನೋಡಿರಿ? ಮ್ಯಾಗ್ನೆಟ್ ಪ್ರಾಚೀನ ಕಾಲದಿಂದಲೂ ಸಹ ಸಮುದ್ರದೊಳಗೆ ನಾವಿಕರಂತ ಅಲ್ಲ ಸರಿಯಾದ ಸರಿಯಾದ ದಿಕ್ಕಿನಲ್ಲಿ ಪ್ರಯಾಣವನ್ನ ಮಾಡ್ಬೇಕಾಗಿತ್ತಂದ್ರೆ ಆ ನಾವಿಕರಿಗೆ ಬಹಳ ಅವಶ್ಯವಾಗಿದೆ. ಮಸ್ತೆ ಯಂತ್ರ ಅಂತ ಕರಿತಾ ಇದ್ರು ಹಿಂದಿನ ಕಾಲದಾಗ. ಯಾವ ಯಂತ್ರ? ಮಸ್ತೆ ಯಂತ್ರ ಅಂತ ಕರಿತಾ ಇದ್ರು. ಆ ಯಂತ್ರವನ್ನ ಅವ್ರು ಹೆಂಗ್ ತಯಾರು ಮಾಡ್ತಿದ್ರಪ್ಪ ಅಂತಂದ್ರ ಎಣ್ಣೆ ಅಥವಾ ನೀರಿನೊಳಗೆ ಲೋಹದ ಮೀನನ್ನ ಬಿಡ್ತಿದ್ರು. ಅವ್ರು ಲೋಹದಿಂದ ಮಾಡಿರ್ತಕ್ಕಂಥ ಮೀನು, ಅದು ಕಬ್ಬಿಣದಿರ್ಬೋದು ಅಥವಾ ಚಿನ್ನದಿರ್ಬೋದು, ಲೋಹದಿಂದ ಮಾಡಿರ್ತಕ್ಕಂಥ ಒಂದು ಮೀನುಗಳನ್ನ ನೀರಿನೊಳಗೆ ತೇಲ್ ಬಿಡ್ತಿದ್ರು ಅಥವಾ ಎಣ್ಣೆ ಒಳಗೆ ತೇಲ್ ಬಿಡ್ತಿದ್ರು. ಆ ತೇಲ್ ಬಿಟ್ಟಿರ್ತಕ್ಕಂಥ ಮೀನು ಉತ್ತರ ದಕ್ಷಿಣ ಮುಖವಾಗಿ ನಿಲ್ತಿತ್ತು. ಆ ನಿಟ್ಟಿನಲ್ಲಿ ಆ ಒಂದು ಪ್ರೇರಣೆ ಮೂಲಕ ಯಾವ ಯಂತ್ರವನ್ನ ಕಂಡಿದ್ದಾರ? ದಿಕ್ಸೂಚಿಯನ್ನ ಕಂಡಿದ್ದಾರ. ಇದು ಅತಿ ಅವಶ್ಯಕವಾಗಿ ನಮ್ಮ ವಿಮಾನಯಾನಕ್ಕೂ ಸಹ ದಿಕ್ಸೂಚಿ ಬೇಕು, ನಮ್ಮ ಹಡಗಿನ ಯಾನಕ್ಕೂ ಸಹ ದಿಕ್ಸೂಚಿ ಬೇಕು. ಇದರ ಬದಲು ನಮ್ಮ ಶಾಲೆಯ ಗುರುಮಾತೆ, ಸೈನ್ಸ್ ಗುರುಮಾತೆಯರಾಗಿರ್ತಕ್ಕಂಥ ಗೀತಾ ಮೇಡಮ್ ಅವರು ಮುಂದಿನ ವಿಷಯ ವಿವರಣೆಯನ್ನು ನಿಮಗೆ ಕೊಡ್ತಾರೆ. ನಿಮಗೆ ಒಬ್ಬೊಬ್ಬರಿಗೆ ಬಂದು ವೀಕ್ಷಿಸಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೀವು ಸಾವಧಾನದಿಂದ ಅದನ್ನು ವೀಕ್ಷಣೆ ಮಾಡಬೇಕು. ಅದು ಏನು ಹೇಳ್ತೈತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕು. ಆ ಗುರುಮಾತೆ ವೇದಿಕೆ ಮಾಡಬೇಕಾಗಿ ಈ ಪ್ರಯೋಗದ ಗುರಿ ಏನಂದ್ರ ಯಾವುದೇ ಒಂದು ವಸ್ತು ಅಂದ್ರೆ ಒಂದು ಕಾಂತನ ಅದನ್ನ ಸ್ವತಂತ್ರವಾಗಿ ತೂಗು ಬಿಟ್ಟಾಗ ಅದು ದಕ್ಷಿಣೋತ್ತರವಾಗಿ ನಿಲ್ಲುತ್ತೆ. ಅದು ನಿಲ್ಲುತ್ತೆ ಇಲ್ಲ ಅಂತ ಈ ಪ್ರಯೋಗ ಮುಖಾಂತರ ನೋಡೋಣ. ಇದು ಮ್ಯಾಗ್ನೆಟಿಕ್ ಸ್ಟಿಕ್ಕರ್.
ಮ್ಯಾಗ್ನೆಟಿಕ್ ನೀಡ್ ಆಗ್ಬೇಕು ಅಂದ್ರೆ ಇದು ಪುಷ್ಪಿನ್ ಅಥವಾ ಪುಷ್ಪಿನ್ ಬೇಕಾದಂಗ ತಿರುಗಿಸ್ರಿ. ಉತ್ತರದಿಂದ ದಕ್ಷಿಣಕ್ಕಾರ ಹೋರಿ, ದಕ್ಷಿಣದಿಂದ ಉತ್ತರಕ್ಕಾರ ಹೋರಿ, ಎಲ್ಲೆಲ್ಲ ತಿರುಗಿಸ್ರಿ. ಅದು ಏನಿರುತ್ತೆ, ನಾವು ಯಾವ ದಿಕ್ಕಿಗಿರುತ್ತೆ ಅದ ದಿಕ್ಕ ತೋರಿಸಿತ್ತು. ಬೀತಿರ್ತಿಲ್ಲ ಅವ್ರು ತಿಳಿಸಲು ಬೀಳ್ತಿದ್ರು ನಾರ್ತ್. ಬರೀ ಕಡೆ ಬರೀ ಮಾತು ಮಾಡ.